Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರ, ಮಗು ಕಂಟಕ ಬಂದಿರೋ ವಿಷಯನ ಯಾರಿಗೂ ಹೇಳೋದ್ ಬೇಡ. ನಮ್ ನಾಲ್ಕು ಜನದ ಮಧ್ಯನ ಇರಲಿ ಅಂತ ತಾನೆ ನಾನು ನಿರ್ಧಾರ ಮಾಡಿರೋದು. ಇಲ್ಲ ಪಾರು, ಗಣಿ ಆಗಲಿ ಸಾರ್ಥಿ ಆಗಲಿ ವಿಷಯನ ಹೇಳಿರೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ಒಂದ್ಸತಿ ನೀನು ಕಾಲ್ ಮಾಡಿ ಮಾತಾಡು. ಯಾರಿಗೋ ಫೋನ್ ಮಾಡ್ತಿದ್ದೆ. ಅದೆಲ್ಲ ನಿಮ್ಗೆ ಯಾಕೆ? ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ. ಪಾರ್ವತಿಗೆ ಫೋನ್ ಮಾಡಿ ಮಗು ಕಂಟಕದ ಬಗ್ಗೆ ಹೇಳ್ತಿದ್ಲೇನೋ. ಈಗ ಪಾರ್ವತಿ ಗಂಡನ ಮೀಟಿಂಗ್ ಕಳಿಸಿ ದೇವಸ್ಥಾನಕ್ಕೆ ಹೋಗಿ ನಾನೇ ಹರಕೆ ತೀರಿಸ್ತೀನಿ ಅಂತ ಕೂತ್ರೆ, ಅಶ್ಯೋ, ಇದೇ ಕಾರಣಕ್ಕೆ ಮಗು ಕಂಟಕ ಇದೆ ಅನ್ನೋದು ನಾನು ದಾಮಿನಿ ಗೊತ್ತಾಗದ್ ಬೇಡ ಅಂತ ಅನ್ಕೊಂಡಿದ್ದು. ಆದ್ರೆ ನಾನೇ ಹೇಳೋಗಾಯ್ತು. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹೌದಾ? ಮೋಸ್ಟ್ಲಿ ಚಾರ್ಜ್ ಖಾಲಿ ಆಗಿರ್ಬೇಕು, ಅದಕ್ಕೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅವರೇ ಮಾಡ್ತಾರೆ ಬಿಡು. ಅಲ್ಲ, ಶಿವಳು ನಿಜಕ್ಕೂ ಪಾರ್ವತಿಗೆ ಕಾಲ್ ಮಾಡ್ತಿದ್ರೆ ನಾನ್ ಬರ್ತಿದ್ದ ಹಾಗೆ ಕಾಲ್ ಯಾಕೆ ಕಟ್ ಮಾಡಿದ್ಲು? ಅಲ್ಲಿಗೆ ಶಿವಳು ಬೇರೆ ಯಾರಿಗೂ ಕಾಲ್ ಮಾಡಿದಾಳೆ. ಒಂದು ವೇಳೆ ನನ್ನ ಮೊಮ್ಮಗಗೆ ಈ ದಾಮಿನಿಯಿಂದಾನೇ ಕಂಟಕ ಇರ್ಬೋದಾ? ದುರಾಸೆ ಹೆಂಗ್ಸು, ಪ್ರೀತು ಆದಿ ಆಸ್ತಿಗೆ ಆಸೆ ಪಡೋರಲ್ಲ. ಜನನಿ ಮಗುನು ಇಲ್ಲ ಅನ್ನಿಸ್ಬಿಟ್ರೆ ಅನ್ನೋ ಯೋಚನೆ ಇರ್ಬೋದಾ? ಇಲ್ಲ, ಶಿವಳು ಮೊದಲು ಯಾರು ಕಾಲ್ ಮಾಡ್ತಾ ಇದ್ಲು ಅನ್ನೋದನ್ನ ತಿಳ್ಕೋಬೇಕು. ಆದ್ರೆ ಹೇಗ್ ತಿಳ್ಕೊಳ್ಳೋದು? ಅತ್ತೆ, ನನ್ ಮಾತಿಗೆ ಬೆಲೆ ಕೊಟ್ಟು ಎಲ್ರಿಗೂ ಸೇರಿ ಒಂದೇ ರೂಮ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ನೀವು ಮಾವ ನನ್ ಜೊತೆ ನನ್ ಮಗು ಜೊತೆ ಇದ್ರೆ ನನ್ಗೇನು ಒಂಥರ ಧೈರ್ಯ ಅತ್ತೆ. ಥ್ಯಾಂಕ್ ಯು ಸೋ ಮಚ್. ಏನಮ್ಮ ಜನನಿ, ಇದಕ್ಕೆಲ್ಲ ಯಾಕಮ್ಮ ಥ್ಯಾಂಕ್ಸ್ ಹೇಳ್ತೀಯಾ? ರಘು, ನಾವೀಗ ಬಂದಿರೋದೇ ಲೇಟ್ ಆಗಿದೆ. ದೇವಸ್ಥಾನದ ಹತ್ರ ಹೋಗಿ ನಾಳೆ ಪೂಜೆಗೆ ಬೇಕಾದ ಎಲ್ಲ ವಿವರಗಳನ್ನು ತಿಳ್ಕೊಂಡು ಬರೋಣವಾ? ಒಂದು ನಿಮಿಷ ಹಾಕಿಲ್ಲ, ಒಂದು ಇಂಪಾರ್ಟೆಂಟ್ ಕಾಲ್ ಅಟೆಂಡ್ ಮಾಡಿ ಬರ್ತೀನಿ. ಹಾರೋ, ನಾನು ರಿಸೆಪ್ಷನ್ ಹತ್ರ ಹೋಗಿ ಶಿವನ ದೇವಸ್ಥಾನಕ್ಕೆ ಯಾವ್ದು ದಾರಿ ಎಷ್ಟು ದೂರ ಅಂತೆಲ್ಲ ಡೀಟೇಲ್ಸ್ ಕೇಳ್ಕೊಂಡು ಬರ್ತೀನಿ. ಮೊದಲೇ ಲೇಟ್ ಆಗಿದೆ, ದೇವಸ್ಥಾನದ ಬಾಗಿಲು ಮುಚ್ಚಿದ್ರೆ ಕಷ್ಟ. ಸರಿ ಯಜಮಾನ್ರೆ. ಹಲೋ, ಹೇಳು ಮೇಡಮ್. ಈಗ ತಾನೇ ಶಿವಪುರಕ್ಕೆ ಬಂದು ತಲುಪಿದ್ವಿ. ಮಗು? ಮೇಡಮ್, ಮಗು ಫ್ಯಾಮಿಲಿಯವ್ರ ಹತ್ರನೇ ಇದೆ, ಬಟ್ ಕೆಲಸ ಆಗುತ್ತೆ. ಮೇಡಮ್, ಅವ್ರಿಲ್ಲೊಂದು ಹೋಮ್ ಸ್ಟೇ ಹುಡ್ಕೊಂಡಿದ್ದಾರೆ. ನಮ್ಗೆ ಇಲ್ಲಿ ರೂಮ್ ಸಿಗಲ್ಲ ಮೇಡಮ್. ಅದಕ್ಕೆ ಇಲ್ಲಿರೋ ಅಕ್ಕಪಕ್ಕ ಜಾಗನ ಹುಡುಕ್ತೀವಿ. ಆದರೆ ಪ್ರತಿ ಕ್ಷಣ ಹೊಂಚ್ ಹಾಕ್ತಿರ್ತೀವಿ ಮೇಡಮ್. ಚಾನ್ಸ್ ಸಿಕ್ಕಿದ್ದಾಗೇನೆ ಮಗನ ಕದಿಯೋದು ಗ್ಯಾರಂಟಿ. ನಿಮಗೆ ನೆಕ್ಸ್ಟ್ ಟೈಮ್ ಫೋನ್ ಬಂದರೆ ಮಗು ನಮ್ಮ ಕೈಲಿದೆ ಅಂದ್ಕೊಳ್ಳಿ ಮೇಡಮ್. ಅಕ್ಕ ಭಾವ ಊರ್ ತಲುಪಿದಾರಂತೆ ಕಣಗಣಿ. ನಾಳೆ ಬೆಳಗ್ಗೆ ಆದ್ರೆ ಪೂಜೆ, ಪೂಜೆ ಒಂದು ಮುಗಿದ್ಬಿಟ್ರೆ ಅರಸನ್ ಕೋಟೆ ಕುಡಿಗೆ ಬಂದಿರೋ ಕಂಟಕ ಎಲ್ಲ ಮೋಡ ಸರದಂಗೆ ಸರಿದೋಗುತ್ತೆ. ಅಪ್ಪ, ನಿಜವಾಗ್ಲೂ ಆ ಮಗು ನಮ್ಮ ಪಾರು ಅಕ್ಕನ ಮಗು ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಆ ಮಗು ಹುಟ್ಟಿದಾಗ್ಲಿಂದನು ಹುಷಾರ್ ತಪ್ಪಿದಾಗ, ಕಿಡ್ನಾಪ್ ಆದಾಗ, ಇವಾಗ ಕಂಟಕ ಇದೆ ಅನ್ನೋ ವಿಷಯ ಗೊತ್ತಾದಾಗ ಜನನಿ ಅಕ್ಕಂಗಿಂತ ಜಾಸ್ತಿ ಪಾರು ಅಕ್ಕನೇ ಒದ್ದಾಡಿದಾಳೆ. ಆ ದೇವ್ರು ಆ ಮಗುನ ಅಕ್ಕನ ಮಗು ಹಾಗೆ ಮಾಡ್ಬೇಕಿತ್ತು ಅಲ್ವಾ ಅಪ್ಪ? ಆ ಮಗುನ ದೇವ್ರು ನಿಜಕ್ಕೂ ನಿಮ್ಮ ಅಕ್ಕನ ಮಗಳಾಗಿ ಹುಟ್ಟಿಸಿರೋದು. ಆದ್ರೆ ನಿಮ್ಮ ಅಕ್ಕನೇ ಅದನ್ನ ಜನನಿ ಕೊಟ್ಟಿರೋದು. ಆದ್ರೆ ಇದನ್ನೆಲ್ಲ ನಿನಗೆ ಹೇಗೆ ಅರ್ಥ ಮಾಡಿಸೋದು ಗಣಿ? ನೀನ್ ದೀಪ ನೋಡ್ತಾ ಇರು,
ನಾನು ಹೋಗಿ ಅಡಿಗೆ ಇಡ್ತೀನಿ. ಅಪ್ಪ ಬೇಡ, ನೀನೇ ದೀಪ ನೋಡ್ತಾ ಇರು, ನಾನು ಹೋಗಿ ಪುಳಿಯೋಗರೆ ಕಲಿಸ್ತೀನಿ. ಭಗವಂತ, ನಾಳೆ ನಡೆಯೋ ಪೂಜೆಗೆ ಯಾವುದೇ ವಿಘ್ನ ಬರದೇ ಇರಲಪ್ಪ. ಭಗವಂತ, ಯಾವುದೇ ಕಾರಣಕ್ಕೂ ಹಚ್ಚಿರೋ ಈ ನಂದ ದೀಪ ಆರದೇ ಇರಲಪ್ಪ. ಈ ಮನೆಗೆ ಬೆಳಕಾಗಿರೋ ನನ್ನ ಮೊಮ್ಮಗಳಿಗೆ ಬಂದಿರೋ ಕಂಟಕ ಪರಿಹಾರ ಆಗಲಪ್ಪ, ಪರಿಹಾರ ಆಗಲಿ. ಈ ಎಣ್ಣೆ ಖಾಲಿಯಾಗೋಷ್ಟರಲ್ಲಿ ಆ ದಾಮಿನಿ ಯಾರಿಗೆ ಫೋನ್ ಮಾಡೋಕೆ ಹೊರಟಿದ್ಲು, ಅವಳ ಜೊತೆ ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ಹೋಗಿ ತಿಳ್ಕೊಂಬರ್ಬೇಕು. ಏನಿದು ರಘು, ಫೋನಲ್ಲಿ ಮಾತಾಡ್ತೀನಿ ಅಂತ ಹೋಗಿ ಇಷ್ಟೊತ್ತಾಯ್ತಲ್ಲ ಬರೋದು, ಯಾಕೆ ಟೆನ್ಷನ್ನಲ್ಲಿದ್ದೀರಾ? ಗುರುಗಳು ಮಗುಗೆ ಕಂಟಕ ಇದೆ ಅಂತ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೋತಿದ್ದೀರಾ? ಅಲ್ಲ, ಅದ್ರ ಪರಿಹಾರದ ಪೂಜೆಗೋಸ್ಕರ ತಾನೇ ನಾವಿಲ್ಲಿಗೆ ಬಂದಿರೋದು. ಜನನಿ, ನೀನೇನಮ್ಮ ಮಾಡ್ತಿದೀಯಾ? ಗುರುಗಳು ಮಗುಗೆ ಕಂಟಕ ಇದೆ ಅಂತ ಹೇಳಿದ್ರು, ಆದರೆ ಯಾವುದರಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಿಲ್ವಲ್ಲ. ಈಗೀಗ ಜ್ವರ ಬಂದು, ಉಸಿರಾಟದ ಸಮಸ್ಯೆ ಬಂದು ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಕೇಳಿದ್ದೀವಿ. ದೊಡ್ಡವರಾದ್ರೆ ನನಗೆ ಹೀಗೆ ಆಗ್ತಾ ಇದೆ ಅಂತ ಹೇಳ್ಕೊತಾರೆ, ಆದರೆ ಪಾಪ ಪುಟ್ಟ ಮಗು ಇದು, ಇವಳು ಏನಂತ ಹೇಳ್ಕೊತಾಳೆ? ಅದಕ್ಕೆ ಟೆಂಪರೇಚರ್ ಎಲ್ಲ ನಾರ್ಮಲ್ ಆಗಿದೆಯಾ, ಉಸಿರಾಟದ ಸಮಸ್ಯೆ ಏನಾದರೂ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಹಾಗೇನಾದರೂ ಆದರೆ ನಾನಂತೂ ಸಹಿಸ್ಕೊಳ್ಳಲ್ಲ ಅತ್ತೆ. ಜನನಿ, ಹಾಗೆಲ್ಲ ಅಂದ್ಕೊಳ್ಳೇಬೇಡಮ್ಮ. ನೋಡು, ನಾವು ಪೂಜೆನ ಸಾಂಗವಾಗಿ ನೆರವೇರಿಸಿದ್ರೆ ಮಗುಗೆ ಬಂದಿರೋ ಕಂಟಕ ದೂರ ಆಗ್ಬಿಡುತ್ತೆ, ಕಂಟಕ ಹತ್ರನೂ ಸುಳಿಯೋದಿಲ್ಲ ಅಂತ ಗುರುಗಳು ಹೇಳಿದ್ದಾರೆ ತಾನೆ. ಗುರುಗಳ ಮಾತು ಅಂದರೆ ಮಾತು, ಒಂದ್ಸಲ ಅವ್ರು ಹೇಳಿದ ಮೇಲೆ ಮುಗೀತು. ಹಿಂದೆ ಮಗು ನಾಮಕರಣದ ಟೈಮಿಗೆ ಮುಹೂರ್ತದ ಹೊತ್ತಿಗೆ ಮಗು ನಿನ್ನ ಮಡ್ಲಲ್ಲಿ ಇರುತ್ತೆ ಅಂತ ಆ ಗುರುಗಳು ತಾನೇ ಹೇಳಿದ್ದು. ಅವ್ರ ಮಾತಿನ ಹಾಗೆ ಆಯಿತು ಅಲ್ವಾ? ಈಗಲೂ ಅಷ್ಟೇ, ಬಂದಿರೋ ಕಂಟಕ ನಿರಾತಂಕವಾಗಿ ದೂರ ಆಗುತ್ತೆ. ಗುರುಗಳ ಮಾತಿನ ಮೇಲೆ ನಂಬಿಕೆ ಇರಲಿಮ್ಮ, ಟೆನ್ಷನ್ ಮಾಡ್ಕೋಬೇಡ. ಸುಮ್ಮನೆ ಅದೇ ಅದೇ ಮಾತಾಡಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನಾವು ಮಾಡಕ್ಕೆ ಬಂದಿರೋ ಪೂಜೆನ ಯಾರು, ಎಲ್ಲಿ, ಯಾವಾಗ, ಹೇಗೆ ಮಾಡ್ತಾರೆ ಅಂತ ದೇವಸ್ಥಾನಕ್ಕೆ ಹೋಗಿ ತಿಳ್ಕೊಂಡು ಬರಬೇಕಲ್ಲ. ಹೋಗೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.